हेलो गाइस वेलकम बैक टू माय क्लास। सो इवत्तिन क्लास नल्ली नानु निमगे इफ कंडीशन्स ना यूज माड्कोंडु ई तर सेंटेंस गळन्न हेगे माड्बेकु एन रूल इरुत्ते इफ कंडीशन ना यूज माड्कोळ्ळुवाग अन्नोदन्न हेळ्कोड्तीनि। इदु अड्वांस लेवल क्लासेस ना नानीग हेळ्ता इदीनि। ई वीडियो एंड वर्गु नोडि एंड नोट्स माड्कोळ्ळि। सो इवत्तिन क्लास नल्ली नानु निमगे हेळ्ता इरोदु इफ कंडीशनल सेंटेंसेस अंद्रे नावु कन्नडदल्लि हेगे माताड्तीवि ओंदु वेळे इदाद्रे नीनेनादरू बंद्रे अवनेनादरू होद्रे ಇತರ ಮಾತಾಡ್ತಿರ್ತೀವಲ್ವ ಅದೇ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಳುವಾಗ ನಾವು ಈ ಸ್ಟ್ರಕ್ಚರ್ ಫಾಲೋ ಮಾಡ್ತೀವಿ। ಇಫ್ ಜೊತೆ ಕಂಡೀಷನ್ ಸೆಂಟೆನ್ಸ್ನ ಹಾಕ್ತೀವಿ ಅಂದರೆ ನೀನೇನಾದರೂ ನಾನೇನಾದರೂ ಒಂದು ವೇಳೆ ಅಂತ ಹೇಳೋ ಸೆಂಟೆನ್ಸ್ಗಳು। ಅದಾದ ಮೇಲೆ ಕಾನ್ಸಿಕ್ವೆನ್ಸ್ನ ಮೆನ್ಷನ್ ಮಾಡ್ತೀವಿ ಅಂದರೆ ರಿಸಲ್ಟ್ ಅಂದರೆ ಇದು ಟ್ರೂ ಆದರೆ ಏನಾಗಬೇಕು ಇದು ಫಾಲ್ಸ್ ಆದರೆ ಏನಾಗಬೇಕು ರೈಟ್ ಆ ಥರದ್ದು। ಸೊ ಇಫ್ ಕಂಡೀಷನ್ ಕಾಮಾ ಹಾಕಿ ಕಾನ್ಸಿಕ್ವೆನ್ಸ್ನ ಬರೆಯಬೇಕು ಬರೆಯೋವಾಗ ಆರ್ ಇದನ್ನು ಈ ಥರನೂ ಹೇಳ್ಬೋದು। ಫಸ್ಟೇ ಕಾನ್ಸಿಕ್ವೆನ್ಸ್ ಹೇಳಿ ಅಂದರೆ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ ಹೇಳಿ ಇಫ್ ಆಮೇಲೆ ಕೂಡ ನಾವು ಕಂಡೀಷನ್ನ ಮೆನ್ಷನ್ ಮಾಡ್ಬೋದು। ಸೊ ನಾನು ಇವತ್ತು ಹೇಳ್ಕೊಡ್ತಾ ಇರೋವಂಥ ಫಸ್ಟ್ ಕೇಸ್ನಲ್ಲಿ ಕಂಡೀಷನ್ ಪ್ರೆಸೆಂಟ್ ಸಿಂಪಲ್ನಲ್ಲಿರುತ್ತೆ ಆ್ಯಂಡ್ ಅದರ ಕಾನ್ಸಿಕ್ವೆನ್ಸ್ ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರುತ್ತೆ। ಈ ಥರ ಸೆಂಟೆನ್ಸ್ಗಳನ್ನ ಕೂಡ ನಾವು ಮಾತಾಡ್ತೀವಿ। ನೀವು ಕಾನ್ಸಿಕ್ವೆನ್ಸ್ ಫಸ್ಟ್ ಹೇಳಿದ್ರೂ ಕೂಡ ಕಂಡೀಷನ್ ಆಮೇಲೆ ಹೇಳಿದ್ರು ಕೂಡ ಪ್ರೆಸೆಂಟ್ ಸಿಂಪಲ್ನೇ ಯೂಸ್ ಮಾಡಬೇಕು। ಈ ಸ್ಟ್ರಕ್ಚರ್ ಒಂದ್ಸರಿ ನೀವು ಕಲ್ತ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಸೆಂಟೆನ್ಸ್ಗಳನ್ನ ಇದರಿಂದ ನಾವು ಮಾಡ್ತೀವಿ ಅಂತ। ನಾನು ಬೇಸಿಕ್ ಸ್ಟ್ರಕ್ಚರ್ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ। ಫಸ್ಟ್ ಗಿಡಗಳಿಗೆ ನೀರು ಮತ್ತು ಬೆಳಕು ಸಿಕ್ಕಿದರೆ ಅವು ಬೆಳೆಯುತ್ತೆ। ಗಿಡಗಳಿಗೆ ನೀರು ಬೆಳಕು ಸಿಕ್ಕಿದರೆ ಪ್ರೆಸೆಂಟ್ ಸಿಂಪಲ್ನಲ್ಲಲ್ವಾ ಅವು ಬೆಳೆಯುತ್ತೆ ಪ್ರೆಸೆಂಟ್ ಸಿಂಪಲ್ ಅಲ್ವಾ ಅಂದರೆ ಇದೊಂಥರ ಯೂನಿವರ್ಸಲ್ ಟ್ರೂತ್। ಸೊ ಪ್ರೆಸೆಂಟ್ ಸಿಂಪಲ್ನಲ್ಲಿ ನಾವೇನು ಹೇಳ್ತೀವಿ ನಿಜವಾದ ಸಂಗತಿಗಳು ಯಾವಾಗಲೂ ನಡೆಯುವಂಥದ್ದು ಯೂನಿವರ್ಸಲ್ ಟ್ರೂತ್ಸ್ ರೈಟ್ ನಾನು ಯಾವಾಗಲೂ ಏನು ಮಾಡ್ತೀನಿ ಆ ಥರದ ಕೆಲಸಗಳಲ್ವಾ। ಸೊ ಇಲ್ಲಿ ನೋಡಿ ಇಫ್ ಪ್ಲಾಂಟ್ಸ್ ಗೆಟ್ ಲೈಟ್ ಆ್ಯಂಡ್ ವಾಟರ್ ದೇ ಗ್ರೋ ದೇ ಅಂದ್ರೆ ಏನಿಲ್ಲಿ ಪ್ಲಾಂಟ್ಸ್ ಇಫ್ ವರ್ಡ್ ಫಸ್ಟೇ ಬರಬೇಕು ಆಮೇಲೆ ಆ್ಯಕ್ಚುವಲ್ ಸೆಂಟೆನ್ಸ್ನ ಬರೀರಿ। ಬರೀ ಇಷ್ಟೇ ಹೇಳಿದ್ರೆ ಗಿಡಗಳು ನೀರು ಮತ್ತು ಬೆಳಕು ಪಡೆಯುತ್ತವೆ ಇಫ್ ಸೇರಿಸಿ ಹೇಳಿದ್ರೆ ಗಿಡಗಳು ನೀರು ಮತ್ತು ಬೆಳಕು ಪಡೆದರೆ ಅವುಗಳಿಗೆ ಸಿಕ್ಕಿದರೆ ದೇ ಗ್ರೋ ಅನ್ನೋದನ್ನ ನೀವು ಮೊದಲೇ ಹೇಳ್ಬಿಡ್ಬೋದು ಬಟ್ ದೇ ಅಂತ ಸ್ಟಾರ್ಟ್ ಮಾಡೋಕ್ಕೆ ಬರಲ್ವಲ್ಲ ದೇ ಅಂದರೆ ಏನು ಪ್ಲಾಂಟ್ಸ್ ಈ ಥರ ಸ್ಟಾರ್ಟ್ ಮಾಡಬೇಕು। ಪ್ಲಾಂಟ್ಸ್ ಗ್ರೋ ಇಫ್ ದೇ ಗೆಟ್ ಲೈಟ್ ಆ್ಯಂಡ್ ವಾಟರ್ ನೋಡಿ ಪ್ಲಾಂಟ್ಸ್ ಗ್ರೋ ಅನ್ನೋದನ್ನ ಮೊದಲೇ ಹೇಳ್ತೀನಿ ಗಿಡಗಳು ಬೆಳೆಯುತ್ತವೆ ಇಫ್ ದೇ ಗೆಟ್ ನೋಡಿ ಇಲ್ಲಿ ಯಾಕೆ ದೇ ಅಂತ ಬಂತು ಯಾಕೆಂದ್ರೆ ಆಲ್ರೆಡಿ ಪ್ಲಾಂಟ್ಸ್ ಅಂತ ಮೆನ್ಷನ್ ಮಾಡೋದಲ್ವಾ ಇಫ್ ಮುಂದೆ ಮತ್ತೆ ಪ್ಲಾಂಟ್ಸ್ ಅಂತ ರಿಪೀಟ್ ಮಾಡಬೇಕಾಗಿಲ್ಲ ಗೊತ್ತಾಯ್ತಲ್ಲ ಈಗ। ಸೊ ಇಲ್ಲಿ ಬರೆಯುವಾಗ ಕಾಮ ಹಾಕಬೇಕು ಬರಿತಾ ಇದ್ರೆ ಇಲ್ಲಿ ಬೇಕಾಗಿಲ್ಲ। ಇನ್ನೊಂದು ನೋಡಿ ಈಗ ನೀನು ಐಸ್ನ ಬಿಸಿ ಮಾಡಿದ್ರೆ ಅದು ಕರಗುತ್ತೆ ಅಲ್ವಾ ಐಸ್ ಕ್ಯೂಬ್ನ ಹೀಟ್ ಮಾಡಿದ್ರೆ ಅದು ಕರಗೋಗುತ್ತೆ ನೀರಾಗುತ್ತೆ ಅದನ್ನೇ ನಾನು ಹೇಳ್ತಾ ಇರೋದು। ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಇಟ್ ಅಂದರೆ ಐಸ್ ಇಟ್ ಮೆಲ್ಟ್ಸ್ ಅನ್ನೋದು ರಿಸಲ್ಟ್ ಅಲ್ವಾ ಅದನ್ನು ನಾವು ಮೊದಲೇ ಹೇಳ್ಬೋದು ಐಸ್ ಮೆಲ್ಟ್ಸ್ ಅನ್ನಬೇಕು ಮೊದಲೇ ಹೇಳ್ತಿದ್ದೀವಿ ಅಂದ್ರೆ ಅಲ್ವಾ। ಇಫ್ ಯು ಹೀಟ್ ಇಟ್ ಇಫ್ ಯು ಹೀಟ್ ವಾಟ್ ಇಫ್ ಯು ಹೀಟ್ ಐಸ್ ಮತ್ತೆ ರಿಪೀಟ್ ಮಾಡಬೇಕಾಗಿಲ್ಲ ನಾನು ಐಸ್ ಮೆಲ್ಟ್ಸ್ ಇಫ್ ಯು ಹೀಟ್ ಇಟ್ ಮನುಷ್ಯರು ತಿಂದೇ ಇದ್ರೆ ಸತ್ತೋಗ್ತಾರೆ ಗೊತ್ತಲ್ವಾ। ಸೊ ಎಲ್ಲ ಸೆಂಟೆನ್ಸ್ಗಳು ಯೂನಿವರ್ಸಲ್ ಟ್ರೂತ್ಸ್ ಇಫ್ ಹ್ಯೂಮನ್ಸ್ ಡೋಂಟ್ ಈಟ್ ನೆಗೆಟಿವ್ನಲ್ಲಿ ಹೇಳ್ತಾ ಇದ್ದೀನಿ ಕಂಡೀಷನ್ ಒಂದು ವೇಳೆ ಮನುಷ್ಯರು ತಿನ್ನದೇ ಇದ್ರೆ ದೇ ಡೈ ಇದನ್ನೀಗ ರಿವರ್ಸ್ ಅಲ್ಲಿ ಹೇಳಿ ಹ್ಯೂಮನ್ಸ್ ಡೈ ಇಫ್ ದೇ ಡೋಂಟ್ ಈಟ್ ರೈಟ್ ಈ ಥರ ಸೆಂಟೆನ್ಸ್ಗಳು ಇಫ್ ಕಂಡೀಷನಲ್ ಸೆಂಟೆನ್ಸ್ಗಳು ಆ್ಯಂಡ್ ಇವು ಯಾವಾಗಲೂ ನಿಜ ಆಗಿರುತ್ತೆ ಇದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಆ ಥರದ ಸೆಂಟೆನ್ಸ್ಗಳು ರೈಟ್ ಆ ಥರ ಸೆಂಟೆನ್ಸ್ಗಳನ್ನ ಹೇಳುವಾಗ ಇಫ್ ಬದಲು ವೆನ್ ಕೂಡ ಹಾಕಬಹುದು ಈ ಎಲ್ಲ ಸೆಂಟೆನ್ಸ್ಗಳಲ್ಲಿ ಇಫ್ ತೆಗೆದು ವೆನ್ ಹಾಕ್ಬೋದು। ವೆನ್ ಪ್ಲಾಂಟ್ಸ್ ಗೆಟ್ ಲೈಟ್ ಆ್ಯಂಡ್ ವಾಟರ್ ದೇ ಗ್ರೋ ಪ್ಲಾಂಟ್ಸ್ ಗ್ರೋ ವೆನ್ ದೇ ಗೆಟ್ ಲೈಟ್ ಆ್ಯಂಡ್ ವಾಟರ್ ವೆನ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ನೋಡಿ ನೀವು ಐಸ್ನ ಹೀಟ್ ಮಾಡಿದಾಗ ಪ್ಲಾಂಟ್ಸ್ಗೆ ಲೈಟ್ ಆ್ಯಂಡ್ ವಾಟರ್ ಸಿಕ್ಕಿದಾಗ ಅಂತ ಹೇಳೋ ಮೀನಿಂಗ್ ಬರುತ್ತೆ ಇದು। ಐಸ್ ಮೆಲ್ಟ್ಸ್ ವೆನ್ ಯು ಹೀಟ್ ಇಟ್ ನೀನು ಹೀಟ್ ಮಾಡಿದಾಗ ಅದು ಮೆಲ್ಟ್ ಆಗುತ್ತೆ ಇಫ್ ಇದ್ರೆ ನೀನು ಮಾಡಿದರೆ ಅನ್ನೋ ಥರ ಟ್ರಾನ್ಸ್ಲೇಟ್ ಆಗುತ್ತೆ ವೆನ್ ಇದ್ರೆ ಮಾಡಿದಾಗ ಅನ್ನೋ ಥರ ಟ್ರಾನ್ಸ್ಲೇಟ್ ಆಗುತ್ತೆ ಬೇಸಿಕ್ ಐಡಿಯಾ ಸೇಮ್। ವೆನ್ ಹ್ಯೂಮನ್ಸ್ ಡೋಂಟ್ ಈಟ್ ದೇ ಡೈ ಹ್ಯೂಮನ್ಸ್ ಡೈ ವೆನ್ ದೇ ಡೋಂಟ್ ಈಟ್ ಸೊ ಈ ಥರ ಹೇಳುವಾಗ ಮಾತ್ರ ಇಫ್ ಜಾಗದಲ್ಲಿ ವೆನ್ ಹಾಕ್ಬೋದು ಬೇರೆ ಇಫ್ ಸ್ಟ್ರಕ್ಚರ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ನನಗೆ ಬೋರ್ ಆದರೆ ಹಳೆ ಹಾಡುಗಳನ್ನ ಕೇಳ್ತೀನಿ ಟ್ರೈ ಮಾಡಿ। ಇಫ್ ಐ ಫೀಲ್ ಬೋರ್ಡ್ ಐ ಲಿಸನ್ ಟು ಓಲ್ಡ್ ಸಾಂಗ್ಸ್ ರಿವರ್ಸ್ ಮಾಡಿದ್ರೆ ಐ ಲಿಸನ್ ಟು ಓಲ್ಡ್ ಸಾಂಗ್ಸ್ ಇಫ್ ಐ ಫೀಲ್ ಬೋರ್ಡ್ ರೈಟ್ ಟ್ರೈ ಮಾಡಿ। ಇಫ್ ಬೇಬೀಸ್ ಆರ್ ಹಂಗ್ರಿ ದೇ ಕ್ರೈ
ಇಫ್ ಬೇಬೀಸ್ ಬಿಕಮ್ ಅಲ್ಲ ಅಲ್ವಾ ಬೇಬೀಸ್ ಆರ್ ಅಂಗ್ರಿ ಇಫ್ ದೇ ಆರ್ ಅಂಗ್ರಿ ದೇ ಕ್ರೈ ಯು ಗೆಟ್ ಫ್ಯಾಟ್ ಇಫ್ ಯು ಇಟ್ ಟೂ ಮಚ್ ಯಾಕೆಂದ್ರೆ ನನ್ನ ಫೋಕಸ್ ಅದರ ಮೇಲೆ ಮಾಡಬೇಕು ಅನ್ಕೊಂಡಿದ್ದೀನಿ ಫಸ್ಟ್ ಯು ಗೆಟ್ ಫ್ಯಾಟ್ ಇಫ್ ಯು ಇಟ್ ಟೂ ಮಚ್ ಹಾ ಇಲ್ಲಿ ನೋಡಿ ನಾ ಬಸ್ ಮಿಸ್ ಮಾಡ್ಕೊಂಡಾಗ ಆಟೋಗೆ ಹೋಗ್ತೀನಿ ಇದು ಒಂದು ಜನರಲ್ ಆಕ್ಷನ್ ನಾನು ಆಗಾಗ ಬಸ್ ಏನಾದರೂ ಮಿಸ್ ಮಾಡಿಕೊಂಡ್ರೆ ಆಟೋಗೆ ಹೋಗ್ತಿರ್ತೀನಿ ಐ ಟೇಕ್ ಆಟೋ ವೆನ್ ಐ ಮಿಸ್ ದ ಬಸ್ ರೈಟ್ ಅವನೇನಾದರೂ ಕಾಲ್ ಮಾಡಿದರೆ ನನ್ನ ಮನೇಲಿ ಮೀಟ್ ಮಾಡೋದಕ್ಕೆ ಹೇಳು ಇದು ಜನರಲ್ ಆಕ್ಷನ್ ಅಲ್ಲ ಬಟ್ ಪ್ರೆಸೆಂಟ್ ಸಿಂಪಲ್ನಲ್ಲೇ ನಾವು ಈ ಥರ ಸೆಂಟೆನ್ಸ್ಗಳನ್ನ ಹೇಳಬೇಕು ಅಲ್ವಾ ನಾನೀಗ ಅಟ್ ದ ಮೂಮೆಂಟ್ ಏನು ಮಾಡಬೇಕು ಅನ್ನೋದು ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳ್ತೀವಲ್ವ ಸೊ ಆ ಥರ ಸೆಂಟೆನ್ಸ್ಗಳನ್ನ ಕೂಡ ನಾವು ಇದರಲ್ಲೇ ಈ ಥರ ಸ್ಟ್ರಕ್ಚರ್ನಲ್ಲೇ ಹೇಳ್ತೀವಿ ನೋಡಿ ಇಲ್ಲಿ ಇಫ್ ಹಿ ಕಾಲ್ಸ್ ಇಫ್ ಹಿ ವಿಲ್ ಕಾಲ್ ಅಲ್ಲ ಯಾವತ್ತೂ ಬರಲ್ಲ ಆ ಥರ ನೆನ್ಪಿಟ್ಕೊಂಡು ಇಫ್ ಮುಂದೆ ಯಾವತ್ತೂ ಸಿಂಪಲ್ ಫ್ಯೂಚರ್ ಯೂಸ್ ಮಾಡಲ್ಲ ಇಫ್ ಹಿ ಕಾಲ್ಸ್ ಟೆಲ್ ಹಿಮ್ ಟು ಮೀಟ್ ಮೀ ಅಟ್ ಹೋಮ್ ಟೆಲ್ ಹಿಮ್ ಟು ಮೀಟ್ ಮೀ ಅಟ್ ಹೋಮ್ ಇಫ್ ಹಿ ಕಾಲ್ಸ್ ಅಂತಲೂ ಹೇಳ್ಬೋದು ನೀನು ಬರಬೇಕಂತ ಇದ್ರೆ 5 ಗಂಟೆ ಒಳಗೆ ನನಗೆ ಕಾಲ್ ಮಾಡು ನೋಡಿ ಈ ಥರ ಬೇರೆಯವ್ರಿಗೆ ನೀವು ಹೇಳ್ತಿದ್ದೀರ ಇದನ್ನು ಮಾಡು ಅದನ್ನು ಮಾಡು ಅವನಿಗೆ ಮಾಡೋಕ್ಕೆ ಹೇಳು ಅಂತ ಅದೆಲ್ಲ ಪ್ರೆಸೆಂಟ್ ಸಿಂಪಲ್ನಲ್ಲೇ ಬರುತ್ತೆ ಇಫ್ ಯು ವಾಂಟ್ ಟು ಕಮ್ ಕಾಲ್ ಮೇ ಬಿಫೋರ್ 5 ಪ್ಲಾಂಟ್ಸ್ ಡೈ ಇಫ್ ದೇ ಡೋಂಟ್ ಗೆಟ್ ಎನಫ್ ವಾಟರ್ ಇಫ್ ಯು ಮಿಕ್ಸ್ ರೆಡ್ ಆ್ಯಂಡ್ ಬ್ಲೂ ಯು ಗೆಟ್ ಪರ್ಪಲ್ ಯಾವಾಗಲೂ ಕೂಡ ಅದು ಟ್ರೂ ಅಲ್ವಾ ನೀನು ಯಾವಾಗ ಕೂಡ ಅದನ್ನು ಮಾಡಿದ್ರು ನಿನಗೆ ಅದು ಸಿಗುತ್ತೆ ಸೊ ಗೊತ್ತಾಯ್ತಲ್ಲ ಇದರಲ್ಲಿ ನಾವು ಜನರಲ್ ಆಕ್ಷನ್ ಯೂನಿವರ್ಸಲ್ ಟ್ರೂತ್ಗಳನ್ನ ಹೇಳ್ತೀವಿ ಆ್ಯಂಡ್ ಈಗ ನೋಡಿ ಕೇಸ್ ನಂಬರ್ 2 ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ನಾನೀಗ ಕಂಡೀಷನ್ನ ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳ್ತೀನಿ ಬಟ್ ಕಾನ್ಸಿಕ್ವೆನ್ಸ್ನ ಫ್ಯೂಚರ್ ಸಿಂಪಲ್ನಲ್ಲಿ ಹೇಳ್ತೀನಿ ಈ ಥರ ಸೆಂಟೆನ್ಸ್ಗಳನ್ನ ನಾವು ಯಾವಾಗ ಮಾಡ್ತೀವಿ ಈ ಥರ ಏನಾದರೂ ಆದರೆ ಫ್ಯೂಚರ್ನಲ್ಲಿ ಈ ಥರ ಆಗೇ ಆಗುತ್ತೆ ಅಂತ ನಿಮಗೆ ಕನ್ಫರ್ಮ್ ಆಗಿ ಶೋರ್ ಆಗಿ ಗೊತ್ತಿದ್ರೆ ಈ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕು ಇದು ಸೆಕೆಂಡ್ ಟೈಪ್ ಆಫ್ ಇಫ್ ಕಂಡೀಷನಲ್ ಈ ಥರದ ಸೆಂಟೆನ್ಸ್ಗಳು ಕೂಡ ಇದೆ ಮೊದಲಿನ ಟೈಪ್ ಗೊತ್ತಾಯ್ತಲ್ಲ ಇದು ಸೆಕೆಂಡ್ ಟೈಪ್ ಇಫಿಂದ ಮಾಡುವಂಥದ್ದು ಸೆಂಟೆನ್ಸ್ಗಳು ಇಲ್ಲೂ ಕೂಡ ಅಷ್ಟೇ ನೀವು ಮೊದಲೇ ಕಾನ್ಸಿಕ್ವೆನ್ಸ್ ಹೇಳಿ ಆಮೇಲೆ ನೀವು ಕಂಡೀಷನ್ ಹೇಳ್ಬೋದು ಇದೆಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂದರೆ ನೀವು ಫಸ್ಟ್ ಯಾವುದಕ್ಕೆ ಫೋಕಸ್ ಮಾಡ್ತಾರೆ ಅದನ್ನು ಮೊದಲು ಹೇಳಿ ಅಷ್ಟೇ ಇದು ನಿಮಗೆ ಬಿಟ್ಟಿದ್ದು ನಿಮ್ಮ ಚಾಯ್ಸ್ ಇದೆ ರೂಲ್ಸ್ ಏನಿಲ್ಲ ಇಲ್ಲಿ ರೈಟ್ ಈಗ ಇಲ್ಲಿ ನೋಡಿ ನನಗೆ ಟೈಮ್ ಇದ್ದರೆ ಬರ್ತೀನಿ ಅಂತ ಹೇಳ್ತಿರೋ ಟೈಮ್ ಇದ್ದರೆ ಬರ್ತೀನಿ ಸೊ ನಮ್ಮ ಬರೋ ಆ್ಯಕ್ಷನ್ ಫ್ಯೂಚರ್ದಲ್ವಾ ಅದನ್ನು ಫ್ಯೂಚರ್ ಸಿಂಪಲ್ನಲ್ಲೇ ಹೇಳಬೇಕು ನನಗೆ ಟೈಮ್ ಇದ್ದರೆ ನನಗಾದರೆ ಅವ್ನು ಸಿಕ್ಕಿದ್ರೆ ನಾನು ಅವನ್ನ ನೋಡಿದ್ರೆ ಈ ಥರ ಕಂಡೀಷನ್ಸ್ ಯಾವಾಗಲೂ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರಬೇಕು ಇದು ರೂಲ್ ಇದೆ ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳ್ತೀವಿ ಈವನ್ ಇಫ್ ದೇ ರೆಫರ್ ಟು ದ ಫ್ಯೂಚರ್ ಟೈಮ್ ಅಷ್ಟು ನೆನ್ಪಿಟ್ಕೊಂಬಿಡಿ ಇಲ್ಲಿ ನೋಡಿ ಇಫ್ ಐ ಗೆಟ್ ದ ಟೈಮ್ ಐ ವಿಲ್ ಕಮ್ ಕಂಡೀಷನ್ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರಬೇಕು ಇಫ್ ಐ ಗೆಟ್ ದ ಟೈಮ್ ಐ ವಿಲ್ ಕಮ್ ಆರ್ ಐ ವಿಲ್ ಕಮ್ ಇಫ್ ಐ ಗೆಟ್ ದ ಟೈಮ್ ಹೇಗಾದರೂ ಹೇಳಿ ನನಗೇನಾದರೂ ಕಿರಣ್ ಸಿಕ್ಕಿದ್ರೆ ನಾನು ಅವನಿಗೆ ಹೇಳ್ತೀನಿ ಇಲ್ಲಾಂದರೆ ಹೇಳಲ್ಲ ಸೊ ಕಿರಣ್ ಸಿಗೋದು ನಾನು ಅವನಿಗೆ ಹೇಳೋದು ಫ್ಯೂಚರ್ ಅಲ್ವಾ ಸೊ ಫ್ಯೂಚರ್ ಸಿಂಪಲ್ನೇ ಯೂಸ್ ಮಾಡಬೇಕು ಇಫ್ ಐ ಸಿ ಕಿರಣ್ ಅಂದರೆ ನನಗೆ ಕಿರಣ್ ಸಿಕ್ಕಿದ್ರೆ ಈ ಥರ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇಫ್ ಐ ಸಿ ಕಿರಣ್ ಐ ವಿಲ್ ಟೆಲ್ ಹಿಮ್ ಐ ವಿಲ್ ಟೆಲ್ ಕಿರಣ್ ಇಫ್ ಐ ಸಿ ಹಿಮ್ ರೈಟ್ ಇವತ್ತೇನಾದರೂ ಮಳೆ ಬಂದರೆ ನಿನ್ನೆಂದು ಹೋಗ್ತೀಯ ಇಫ್ ಇಟ್ ರೇನ್ಸ್ ಟುಡೇ ಯು ವಿಲ್ ಗೆಟ್ ವೆಟ್ ಯು ವಿಲ್ ಗೆಟ್ ವೆಟ್ ಆರ್ ಯು ವಿಲ್ ಬಿಕಮ್ ವೆಟ್ ಅನ್ಬೋದು ಯು ವಿಲ್ ಗೆಟ್ ವೆಟ್ ಇಫ್ ಇಟ್ ರೈನ್ಸ್ ಟುಡೇ ರೈಟ್ ಗೊತ್ತಾಯ್ತಲ್ಲ ಈ ಥರನೇ ಇರುತ್ತೆ ಎಕ್ಸಾಂಪಲ್ಸ್ ನೋಡಿ ಈಗ ನಾನೇನಾದರೂ ಇವತ್ತು ಮನೆಗೆ ಬೇಗ ಬಂದರೆ ಅಡುಗೆ ಮಾಡ್ತೀನಿ ಹೇಳಬೇಕಾಗುತ್ತಲ್ವಾ ಟ್ರೈ ಮಾಡಿ ಐ ವಿಲ್ ಕುಕ್ ಫುಡ್ ಇಫ್ ಐ ಕಮ್ ಹೋಮ್ ಅರ್ಲಿ ಟುಡೇ ರೈಟ್ ಸುಮ ಏನಾದರೂ ನಮ್ಮ ಮನೆಗೆ ಬಂದರೆ ನಾನು ಅವಳನ್ನ ಕೇಳ್ತೀನಿ ಇಫ್ ಸುಮಾ ಕಮ್ಸ್ ಟು ಮೈ ಹೋಮ್ ಐ ವಿಲ್ ಆಸ್ಕ್ ಹರ್ ನೀನು ಬೇಗ ಮಾಡಲಿಲ್ಲ ಅಂದರೆ ಬಸ್ ಮಿಸ್ ಮಾಡ್ಕೊಂತೀಯ ಇಫ್ ಯು ಡೋಂಟ್ ಹರಿ ಯು ವಿಲ್ ಮಿಸ್ ದ ಬಸ್ ಇಫ್ ಯು ಸ್ಟಡಿ ಹಾರ್ಡರ್ ಯು ವಿಲ್ ಪಾಸ್ ದಿ ಎಕ್ಸಾಮ್ ಸೊ ನೋಡಿ ಎಲ್ಲ ಸೆಂಟೆನ್ಸ್ಗಳು ಡೈಲಿ ಲೈಫ್ನಲ್ಲಿ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಗಳೇ ನೀನು ಇದನ್ನು ಮಾಡಿದ್ರೆ ನಿನಗದು ಸಿಗುತ್ತೆ ನೀವು ಮಾಡಲಿಲ್ಲ ಅಂದರೆ ನಿನಗದು ಸಿಗಲ್ಲ ನೀನು ಮಾಡಲಿಲ್ಲ ಅಂದರೆ ಮಾತ್ರ ನಿನಗದು ಸಿಗುತ್ತೆ ಈ ಥರ ಹೇಳೋದೇ ಅಲ್ವಾ ಡೈಲಿ ಲೈಫ್ನಲ್ಲಿ ನಾವು ಕಂಡೀಷನ್ಸ್ ಯೂಸ್ ಮಾಡಿ ಮಾತಾಡ್ತಿರ್ತೀವಿ ಸೊ ಇವೆಲ್ಲ ರಿಯಲ್ ವರ್ಲ್ಡ್ ಸೆಂಟೆನ್ಸ್ಗಳೇ ದಿನಾನೂ ನೀವು ಮಾತಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಇಫ್ ಜೊತೆ ಯಾವಾಗಲೂ ಪ್ರೆಸೆಂಟ್ ಸಿಂಪಲ್ ಇರುತ್ತೆ ಅದರ ಕಾನ್ಸಿಕ್ವೆನ್ಸ್ ಫ್ಯೂಚರ್ನಲ್ಲಿರುತ್ತೆ ನಾನೇನಾದರೂ ನಿಜ ಹೇಳಿದೆ ನಿನಗೆ ನನ್ನ ಮೇಲೆ ಸಿಟ್ಟು ಬರುತ್ತೆ ಟ್ರೈ ಮಾಡಿ If I tell the truth, you will get angry at me. ನೀನೇನಾದ್ರೂ ನಿಜ ಹೇಳಿಲ್ಲ ಅಂದರೆ ನಾನು ನಿನ್ನ ಬಿಡಲ್ಲ If you don't tell me the truth, I won't leave you. ಎರಡೂ ಕೂಡ ನೆಗೆಟಿವ್ನಲ್ಲೇ ಇದೆ ಅಲ್ವಾ
ನೀನೇನಾದರೂ ಅಲರ್ಟ್ ಆಗಿರಲಿಲ್ಲ ಅಂದರೆ ಈ ಬಸ್ನಲ್ಲಿ ನೀವು ಫೋನ್ ಕಳ್ಕೊಂತೀಯ. ಇಫ್ ಯು ಆರ್ ನಾಟ್ ಅಲರ್ಟ್ ಯು ವಿಲ್ ಲೂಸ್ ಯುವರ್ ಫೋನ್ ಇನ್ ದಿಸ್ ಬಸ್. ಹಾಂ, ಇದೊಂದು ಜನರಲ್ ಸ್ಟೇಟ್ಮೆಂಟ್ ಥರನೂ ಹೇಳ್ಬೋದು. ಇಫ್ ಯು ಆರ್ ನಾಟ್ ಅಲರ್ಟ್ ಯು ಲೂಸ್ ಯುವರ್ ಪರ್ಸ್ ಇನ್ ದ ಬಸ್. ಜನರಲಿ ನೀನು ಬಸ್ನಲ್ಲಿ ಕಳ್ಕೊಂತೀಯ ಅಂದರೆ ಇನ್ ದ ಬಸ್, ಜನರಲಿ ಬಸ್ಗಳಲ್ಲಿ ಕಳ್ಕೊಂತೀಯ ಅಂತ ಬಂದ್ಬಿಡುತ್ತೆ. ಇನ್ ದಿಸ್ ಬಸ್ ಅಲ್ವಾ ಪರ್ಟಿಕ್ಯುಲರ್ಲಿ ನಾನು ಇದನ್ನು ಹೇಳ್ತಿದ್ದೀನಲ್ವಾ, ಸೊ ಅದರಿಂದ ನಾನು ಈ ಕೇಸ್ನಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ನೀನು ಈ ಥರ ಇದ್ದರೆ ನಿನಗೆ ಯಾರೂ ಕೆಲಸ ಕೊಡಲ್ಲ. ಹಾಂ ನೋಡಿ, ನೀನು ಈ ಥರ ಇದ್ದರೆ, ಇಫ್ ಯು ಆರ್ ಲೈಕ್ ದಿಸ್, ನೋಬಡಿ ವಿಲ್ ಗಿವ್ ಯು ಅ ಜಾಬ್. ನೆಕ್ಸ್ಟ್ ಇದನ್ನು ಟ್ರೈ ಮಾಡಿ. ಇಫ್ ಯು ಆರ್ ಹ್ಯಾಪಿ ಎವ್ರಿಬಡಿ ವಿಲ್ ಬಿ ಹ್ಯಾಪಿ. ಇಫ್ ಯು ಆರ್ ನಾಟ್ ಹ್ಯಾಪಿ ನೋಬಡಿ ವಿಲ್ ಬಿ ಹ್ಯಾಪಿ, ರೈಟ್? ಸೊ ಇದು ಯಾವಾಗಲೂ ಟ್ರೂ ಆಗಿರುತ್ತೆ, ಯಾವಾಗಲೂ ಇದೇ ಕೇಸ್ ಅನ್ನೋ ಹಾಗಿದ್ರೆ ನೀವು ಇದನ್ನ ನಾನು ಆಗಲೇ ಹೇಳಿರೋ ಕೇಸ್ನಲ್ಲಿ ಹೇಳ್ಬೋದು. ಇಫ್ ಯು ಆರ್ ಹ್ಯಾಪಿ ಎವ್ರಿಬಡಿ ಈಸ್ ಹ್ಯಾಪಿ, ಇಫ್ ಯು ಆರ್ ನಾಟ್ ಹ್ಯಾಪಿ ನೋಬಡಿ ಈಸ್ ಹ್ಯಾಪಿ ಅಂತಾನೂ ಹೇಳ್ಬೋದು, ಅದು ಯಾವಾಗಲೂ ನಿಜ ಆಗಿದ್ರೆ. ಬಟ್ ನಾನೀಗ ಒಂದು ಪರ್ಟಿಕ್ಯುಲರ್ ಟೈಮ್ ಬಗ್ಗೆ ಹೇಳ್ತಿದ್ದೀನಿ, ನೀನೀಗ ಯಾಕೆ ಹ್ಯಾಪಿ ಆಗಿಲ್ಲ, ಎಲ್ಲರೂ ನೋಡಿ ಹೇಗಿದ್ದಾರೆ, ಆ ಥರ ಒಂದು ಸ್ಪೆಸಿಫಿಕ್ ಇವೆಂಟ್ ಬಗ್ಗೆ. ಆ್ಯಂಡ್ ನಿಮಗೇನಾದರೂ ಇಫ್ ಕಂಡೀಷನಲ್ಸಿ ಮತ್ತೆ ನಾವು ಯಾವ್ಯಾವ ಥರ ಸೆಂಟೆನ್ಸ್ ಮಾಡ್ಬೋದು ಅಂದರೆ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಕೇಸ್ನಲ್ಲಿ ಏನೇನು ಹೇಳಿದೆ, ಕಂಡೀಷನ್ ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲಿರುತ್ತೆ, ಅದರ ಕಾನ್ಸಿಕ್ವೆನ್ಸ್ ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲಿರುತ್ತೆ. ಸೆಕೆಂಡ್ ಕೇಸ್ನಲ್ಲಿ ಹೇಳಿದೆ ಕಾನ್ಸಿಕ್ವೆನ್ಸ್ ಫ್ಯೂಚರ್ ಸಿಂಪಲ್ನಲ್ಲಿರುತ್ತೆ, ಈಗ ತಾನೇ ಹೇಳಿದ್ದು. ಆ್ಯಂಡ್ ಇಫಿಂದ ನಾವು ಇನ್ನೊಂದು ಥರ ಸೆಂಟೆನ್ಸು ಮಾಡ್ಬೋದು, ಕಂಡೀಷನ್ ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ತೀವಿ, ಬಟ್ ಪಾಸ್ಟ್ನ ಬಗ್ಗೆ ಅಲ್ಲ, ಅದು ಪಾಸ್ಟ್ನಲ್ಲಿ ನಡೆದಿದ್ದ್ರ ಬಗ್ಗೆ ಅಲ್ಲ, ಇನ್ಮೇಲೆ ಆಗೋದ್ರ ಬಗ್ಗೆನೆ, ಬಟ್ ಕಂಡೀಷನ್ ಪಾಸ್ಟ್ನಲ್ಲೇ ಇರುತ್ತೆ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆಲ್ಲ. ಕಾನ್ಸಿಕ್ವೆನ್ಸು ವುಡ್ ಇಂದ ಹೇಳ್ತೀವಿ. ಸೊ ಇದು ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಸೊ ನೆಕ್ಸ್ಟ್ ಕ್ಲಾಸ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಇಫ್ ಇಂದ ಇನ್ನೊಂದು ಥರದ್ದು ಕೂಡ ನಾವು ಸೆಂಟೆನ್ಸ್ ಮಾಡ್ತೀವಿ, ಕಂಡೀಷನ್ನ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳ್ತೀವಿ, ಕಾನ್ಸಿಕ್ವೆನ್ಸ್ನ ವುಡ್ ಹ್ಯಾವ್ ಕುಡ್ ಹ್ಯಾವ್ನಿಂದ ಹೇಳ್ತೀವಿ. ಈಗ ಆಲ್ರೆಡಿ ಇದ್ರ ಮೇಲೆ ನಾನು ತುಂಬ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಈಗ ನೋಡಿದ್ರಲ್ವಾ? ಸೊ ಕಂಡೀಷನ್ ಪಾಸ್ಟ್ ಪರ್ಫೆಕ್ಟ್ನಲ್ಲಿ, ಇದು ಪಾಸ್ಟ್ನ ರೆಫರ್ ಮಾಡುತ್ತೆ. ಪಾಸ್ಟ್ನಲ್ಲಿ ಈ ಥರ ಆಗಿದ್ದಿದ್ರೆ ಅದಾಗಿರ್ತಿತ್ತು, ಪಾಸ್ಟ್ನಲ್ಲಿ ಇದಾಗಿದ್ರೆ ಅದಾಗ್ಬೋದಾಗಿತ್ತು ಅಂತ ಹೇಳೋದು ಇಲ್ಲೇ. ಬಟ್ ನೀವು ಈ ಥರ್ಡ್ ಕೇಸ್ನ ಕಲ್ತಿಲ್ಲ ಅಲ್ವಾ, ಈ ಥರ್ಡ್ ಕೇಸ್ ಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೊ ಅದನ್ನು ನೋಡೋ ಮಿಸ್ ಮಾಡಬೇಡಿ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಗೊತ್ತಾ, ಗ್ರಾಮ್ಯಾಟಿಕಲಿ ಈ ನಾಲ್ಕು ಕೇಸ್ಗಳನ್ನ ಈ ಥರ ಕರೀತಾರೆ, ಝೀರೋ ಕಂಡೀಷನಲ್, ಫಸ್ಟ್ ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್ ಅಂತ. ಗ್ರಾಮ್ಯಾಟಿಕಲಿ ಇವುಗಳಿಗೆ ಈ ಥರ ಹೆಸರಿದೆ, ನಿಮ್ಗೆ ಆ ಥರ ಎಲ್ಲ ಹೇಳಕ್ಕೆ ಹೋಗಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತ. ಇಷ್ಟು ನಾನು ಯಾವ ಥರ ಸ್ಟ್ರಕ್ಚರ್ನ ಹೇಳ್ಕೊಡ್ತೀನೋ, ಯಾವ ಥರ ಕಾಂಟೆಕ್ಸ್ನಲ್ಲಿ ಹೇಳಿ ಅಂತ ಹೇಳ್ತೀನೋ, ನೀವು ಅದೇ ಥರನೇ ಪ್ರಾಕ್ಟೀಸ್ ಮಾಡಿ ಈಸಿ ಆಗುತ್ತೆ. ನೀವು ತುಂಬ ಡೀಪಾಗಿ ಗ್ರಾಮ್ಯಾಟಿಕಲಿ ಡೀಪಾಗಿ ಹೋದರೆ ಡೈಲಿ ಲೈಫ್ ಮಾತಾಡೋದು ಕಷ್ಟ ಆಗುತ್ತೆ, ರೈಟ್? ಆ್ಯಂಡ್ ಈಗ ನಿಮಗೊಂದು ನಾನು ಕೆಲಸ ಕೊಡ್ತಾ ಇದ್ದೀನಿ, ಈ ಸೆಂಟೆನ್ಸ್ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ನನ್ನ ಫೋನ್ನ 2 ಗಂಟೆ ಚಾರ್ಜ್ ಮಾಡಿದರೆ ಅದು 2 ದಿನ ನಡೆಯುತ್ತೆ, ಅಂದರೆ 2 ದಿನ ಬರುತ್ತೆ. ಗೊತ್ತಾಯ್ತಲ್ಲ ನಿಮಗೆ. ಫಸ್ಟ್ ಕೇಸ್ನಲ್ಲಾದರೂ ಹೇಳಿ ಅಪ್ಲೈ ಆಗುತ್ತೆ, ಸೆಕೆಂಡ್ ಕೇಸ್ನಲ್ಲಾದರೂ ಹೇಳಿ ಅಪ್ಲೈ ಆಗುತ್ತೆ, ನಿಮ್ಮ ಇಷ್ಟ. ಬಟ್ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ ನಾನು ಚೆಕ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಗೊತ್ತಲ್ಲ ಎಲ್ಲರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.